ನಮಸ್ಕಾರ ಮಕ್ಕಳೇ, ಇದು ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೆರಡು ಯುರೋಪ್ ನೋಟ್ಸ್ ಅಥವಾ ಪ್ರಶ್ನೋತ್ತರಗಳು ನಿಮಗಾಗಿ. ಒಂದನೇ ಮೇನ್ ಪ್ರಶ್ನೆ, ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ. ಉತ್ತರ, ಯುರೋಪ್ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶ ಹಾಗೂ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ. ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡವಿದ್ದು ಅದನ್ನು ಯೂರಲ್ಸ್ ಪರ್ವತ, ಕಕಾಸಸ್ ಪರ್ವತ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳು ಯುರೋಪಿನಿಂದ ಬೇರ್ಪಡಿಸುತ್ತವೆ. ದಕ್ಷಿಣ ಭಾಗಕ್ಕೆ ಆಫ್ರಿಕಾ ಖಂಡವಿದೆ. ಎರಡನೇ ಪ್ರಶ್ನೆ, ಯುರೋಪನ್ನು ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವರು ಏಕೆ? ಉತ್ತರ, ಯುರೋಪ್ ಖಂಡವು 3 ಕಡೆ ನೀರಿನಿಂದ ಆವರಿಸಿದೆ. ಉತ್ತರದಲ್ಲಿ ಬೇರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ ಮತ್ತು ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರಗಳು ಆವರಿಸಿವೆ. ಪೂರ್ವದಲ್ಲಿ ಯಾವುದೇ ಸುಭದ್ರ ಗಡಿಗಳು ಇಲ್ಲದಿರುವುದರಿಂದ ಯುರೋಪ್ ಏಷ್ಯಾಗೆ ಹೊಂದಿಕೊಂಡಿದೆ. ಏಷ್ಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪವಾಗಿದೆ. ಆದುದರಿಂದ ಯುರೋಪನ್ನು ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವರು. ಮೂರನೇ ಪ್ರಶ್ನೆ, ಯುರೋಪಿನ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. ಉತ್ತರ, ಮೇಲ್ಮೈ ಲಕ್ಷಣಗಳನ್ನಾಧರಿಸಿ ಯುರೋಪನ್ನು ಸಾಮಾನ್ಯವಾಗಿ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದನೇದು ವಾಯುವ್ಯದ ಎತ್ತರದ ಭಾಗಗಳು, ಉತ್ತರದ ಯುರೋಪ್ ಮೈದಾನಗಳು, 3 ಕೇಂದ್ರದ ಎತ್ತರವಾದ ಭಾಗಗಳು, 4 ದಕ್ಷಿಣದ ಪರ್ವತಗಳು. ನಾಲ್ಕನೇ ಪ್ರಶ್ನೆ, ಯುರೋಪಿನ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿ. ಉತ್ತರ, ಗೋಲ್ಡೋ ಪಿಗ್ಗನ್ 2469 ಮೀಟರ್, ವಾಯುವ್ಯ ವಿಭಾಗದ ಅತ್ಯಂತ ಎತ್ತರವಾದ ಶಿಖರ ನಾರ್ವೆಯಲ್ಲಿದೆ. ಸ್ಕಾಟ್ಲೆಂಡಿನ ಬೆನ್ ನೆವಿಸ್ 1343 ಮೀಟರ್ ಮತ್ತು ವೇಲ್ಸ್ನ ಸ್ನೋಡೋನ್ 1985 ಮೀಟರ್ ಇತರೆ ಶಿಖರಗಳು. ಯುರೋಪಿನ ದಕ್ಷಿಣದ ಪರ್ವತಗಳಲ್ಲಿ ಆಲ್ಪ್ಸ್ ಪರ್ವತಗಳು ಮುಖ್ಯವಾದವು. ಇಲ್ಲಿನ ಅತ್ಯಂತ ಎತ್ತರವಾದ ಶಿಖರವೆಂದರೆ ಮೌಂಟ್ ಬ್ಲ್ಯಾಂಕ್. ಇದರ ಎತ್ತರ 4807 ಮೀಟರ್. ಐದನೇ ಪ್ರಶ್ನೆ, ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳಾವುವು? ಉತ್ತರ, ಯುರೋಪನ್ನು 4 ಪ್ರಮುಖ ವಾಯುಗುಣದ ವಲಯಗಳನ್ನಾಗಿ ವಿಂಗಡಿಸಬಹುದು. ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ, ಖಂಡಾಂತರ ವಾಯುಗುಣ ಪ್ರದೇಶ, ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ, ಪರ್ವತ ವಾಯುಗುಣ ಪ್ರದೇಶ. ನೆಕ್ಸ್ಟ್ ಆರನೇ ಪ್ರಶ್ನೆ,
ಯುರೋಪಿನ ಪ್ರಮುಖರ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ತಿಳಿಸಿ. ಉತ್ತರ, ಯುರೋಪಿನಲ್ಲಿ ಈ ಕೆಳಕಂಡಂತೆ 6 ಪ್ರಕಾರದ ಸಸ್ಯವರ್ಗವಿದೆ. 1 ತಂಡ್ರಾ ಸಸ್ಯವರ್ಗ, 2 ತೈಗಾ ಸಸ್ಯವರ್ಗ, 3 ಮಿಶ್ರ ಕಾಡುಗಳು, 4 ಮೆಡಿಟರೇನಿಯನ್ ಸಸ್ಯವರ್ಗ, 5 ಹುಲ್ಲುಗಾವಲು, 6 ಆಲ್ಪೈನ್ ಸಸ್ಯವರ್ಗ. 7ನೇ ಪ್ರಶ್ನೆ, ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ಪ್ರದೇಶಗಳನ್ನು ಹೆಸರಿಸಿ. ಇಲ್ಲಿ ಯು ಯಾರೋಪ್ ಅಂತ ಆಗಿದೆ, ಯುರೋಪ್ ಅಂತ ಮಾಡ್ಕೊಳ್ಳಿ ಮಕ್ಕಳೇ. ಉತ್ತರ, ಯುರೋಪಿನ ಡೆನ್ಮಾರ್ಕ್, ನೆದರ್ಲ್ಯಾಂಡ್ಸ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಮತ್ತು ಬ್ರಿಟನ್ಗಳಲ್ಲಿ ಹೈನುಗಾರಿಕೆಯು ಹೆಚ್ಚು ಅಭಿವೃದ್ಧಿಗೊಂಡಿದೆ, ಆದರೆ ಡೆನ್ಮಾರ್ಕ್ ಅತ್ಯಂತ ಪ್ರಮುಖವಾದುದು. 8ನೇ ಪ್ರಶ್ನೆ, ಯುರೋಪಿನ ಪ್ರಮುಖ ಆಹಾರ ಬೆಳೆಗಳಾವುವು? ಉತ್ತರ, ಗೋಧಿಯು ಯುರೋಪಿನ ಪ್ರಮುಖ ಆಹಾರ ಬೆಳೆ. ರೈ ಮತ್ತೊಂದು ಆಹಾರ ಬೆಳೆ. ಬಾರ್ಲಿಯನ್ನು ಆಹಾರ ಧಾನ್ಯವಾಗಿ ಉತ್ಪಾದಿಸಲಾಗುವುದು. ಕೆಲವೆಡೆ ಓಟ್ಸ್ ಅನ್ನು, ಅಲ್ಪ ಪ್ರಮಾಣದಲ್ಲಿ ಭತ್ತವನ್ನು ಬೆಳೆಯಲಾಗುವುದು. 9ನೇ ಪ್ರಶ್ನೆ, ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳನ್ನು ತಿಳಿಸಿ. ಉತ್ತರ, ಪ್ರಮುಖ ಮೀನುಗಾರಿಕಾ ಪ್ರದೇಶಗಳು ವಾಯುವ್ಯ ಯುರೋಪಿನಲ್ಲಿವೆ. ಅವು ಆರ್ಕ್ಟಿಕ್ ವೃತ್ತದ ಉತ್ತರ ಭಾಗದಿಂದ ಮೆಡಿಟರೇನಿಯನ್ ಸಮುದ್ರದವರೆಗೆ ವಿಸ್ತರಿಸಿವೆ. ಉತ್ತರ ಸಮುದ್ರವು ಅತಿ ತೀವ್ರವಾದ ಮೀನುಗಾರಿಕಾ ಪ್ರದೇಶವಾಗಿದೆ. ಅದರಲ್ಲಿ ನಾರ್ವೆ, ಬ್ರಿಟನ್, ಡೆನ್ಮಾರ್ಕ್, ಸ್ವೀಡನ್ ಮತ್ತು ಜರ್ಮನಿಗಳು ಸೇರಿವೆ. ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಷರ್ ಬ್ಯಾಂಕ್ ಪ್ರದೇಶಗಳು ಉತ್ತರ ಸಮುದ್ರದ 2 ಪ್ರಸಿದ್ಧ ಮೀನುಗಾರಿಕಾ ಕೇಂದ್ರಗಳಾಗಿವೆ. ನಾರ್ವೆಯ ಜನರು ಮೀನುಗಾರಿಕೆಯಲ್ಲಿ ಪರಿಣಿತರಾಗಿದ್ದಾರೆ. ನಾರ್ವೆಯು ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶವಾಗಿದೆ. 10ನೇ ಪ್ರಶ್ನೆ, ಯುರೋಪಿನ ಪ್ರಮುಖ ಖನಿಜಗಳಾವುವು? ಉತ್ತರ, ಕಬ್ಬಿಣದ ಅದಿರು, ತಾಮ್ರ, ಕಲ್ಲಿದ್ದಲು, ಬಾಕ್ಸೈಟ್, ಪೊಟ್ಯಾಶ್. ಇವು ಯುರೋಪ್ ಖಂಡದಲ್ಲಿ ದೊರೆಯುವ ಖನಿಜಗಳು. ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಮುಗಿದೋದು. 10 ಪ್ರಶ್ನೆಗಳು, 10 ಉತ್ತರಗಳು ನಿಮಗಾಗಿ ಮಕ್ಕಳೇ. ಈ ಉತ್ತರಗಳು ನಿಮಗೆ ಹೇಗನ್ನಿಸಿದವು ಕಾಮೆಂಟ್ ಮಾಡಿ ಮಕ್ಕಳೇ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮಕ್ಕಳೇ.